ಅಲ್ಲ ಮಿಸ್ಟರ್ ತ್ಯಾಗರಾಜ್ ಅವರೇ, ಈ ಟ್ರೈನ್ ಮೇಲೆ ನಾವು ಕೂತಿರೋದಕ್ಕೆ ಒಂಚೂರು ಭದ್ರತೆ ಅನ್ನೋದೇ ಇಲ್ವಲ್ಲ. ಅಟ್ಲೀಸ್ಟ್ ಟ್ರೈನ್ ಮೇಲೆ ಕೂತ್ಕೊಂಡು ಪ್ರಯಾಣ ಮಾಡ್ತಾರಲ್ಲ, ಅವ್ರಿಗೋಸ್ಕರ ಒಂದು ಸೀಟ್ ಬೆಲ್ಟ್ ವ್ಯವಸ್ಥೆ ಮಾಡಿದ್ರೆ ಗೌರ್ಮೆಂಟ್ನವರು. ಸೀಟ್ ಬೆಲ್ಟ್ ವ್ಯವಸ್ಥೆ ಮಾಡ್ಬೇಕಾ ನಿಮ್ಗೆ? ಮುಖ ಮುಚ್ಚಿದ್ರು ಅಲ್ಲ ಕಣ್ರಿ, ಟ್ರೈನ್ ಮೇಲೆ ಕೂತ್ಕೊಳ್ಳೋದೇ ಒಂದು ಆಫೆನ್ಸ್ ಅಂತವ್ರಿಗೆ ಸೀಟ್ ಬೆಲ್ಟ್ ಬೇರೆ ಅಂತೆ. ನಾವೇನಾದ್ರೂ ಟ್ರೈನ್ ಮೇಲೆ ಕೂತಿದೀವಿ ಆ ಮ್ಯಾಟ್ರ್ ಒಳಗಿರೋರು ಗೊತ್ತಾಗ್ಬಿಟ್ರೆ ನಮ್ಮ ಬ್ಯಾಕ್ ಮೇಲೆ ಅವ್ರ ಬೆಲ್ಟಿಂದ ಭದ್ರತೆ ಅಂತಿದಂಗೆ ನನ್ಗೊಂದು ನ್ಯೂಸ್ ನೆನಪಾಗೋಯ್ತು ಕಣ್ರಿ. ಮೊನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿ ಇದಾರಲ್ಲ ನರೇಂದ್ರ ಸಿಂಗ್ ಮೋದಿ ಅವರು, ಅವರ ಒಂದು ಭದ್ರತೆಯಲ್ಲಿ ಭಾರಿ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ರು ಕಣ್ರಿ. ಬದಲಾವಣೆ ಈಗ ಅವರ ಒಂದು ಭದ್ರತೆಗೋಸ್ಕರ ಗನ್ ಮ್ಯಾನ್ ಗಳನ್ನ ಕೊಡ್ತಾರೆ, ಆದ್ರೆ ಮೊನ್ನೆ ಅವರ ಒಂದು ಭದ್ರತೆಗೋಸ್ಕರ ಗನ್ ವುಮೆನ್ ಕೊಟ್ಬಿಟ್ಟಿದ್ರು. ಅಂತಂದ್ರೆ ಹೆಂಗಸ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಮಹಿಳಾ ಗನ್ ಮ್ಯಾನ್ ಏನ್ ಮಹಿಳಾ ಗನ್ ಮ್ಯಾನ್ ಸೂಪರ್ ಫ್ಯಾಂಟಾಸ್ಟಿಕ್ ಏನ್ರಿ ಫ್ಯಾಂಟಾಸ್ಟಿಕ್, ನನಗೆ ಹುಳ ಬಿಟ್ಟಂಗ ಆಗ್ಬಿಟ್ಟಿದೆ. ಅಲ್ಲ ಅವ್ರ ಭದ್ರತೆಗೋಸ್ಕರ ಇಷ್ಟು ಜನ ಗಂಡು ಸೇರ್ಬೇಕಾದ್ರೆ ಅದ್ಯಾಕೆ ಅವ್ರನ್ನೆಲ್ಲ ಬಿಟ್ಬಿಟ್ಟು ಹೆಂಗಸನ್ನೇ ಸೆಲೆಕ್ಟ್ ಮಾಡಿದ್ರು ಅಂತ ನಂಗೆ ಗೊತ್ತಲ್ಲ. ಯಾಕೆ ಅಲ್ಲ ಈಗ ಈ ಮಹಿಳೆಯರು ಎಸ್ಪೆಷಲಿ ಈ ಮದುವೆ ಆಗಿರೋ ಗೃಹಿಣಿಗಳು ಇರ್ತಾರಲ್ಲ, ಹೌದು, ಗಂಡನ ಮೇಲೆ ಏನಾದ್ರು ಕೋಪ ಬಂತು ಅಂತಂದ್ರೆ ಮನೇಲಿ ಇರೋ ಬರೋ ಪಾತ್ರೆ ಸಾಮಾನ್ಯ ಎಲ್ಲ ಹೆಂಗ್ ಗುಂಡಿಕ್ಕಿ ಎಸಿತಾರೆ ಅಂತಂದ್ರೆ ಗಂಡನ ಮೇಲೆ ಮಿಸ್ ಆಗಲ್ಲ ಅಂದ್ರೆ ಗುರಿ ಇಕ್ಕಿ ಮಕ್ಕನ ಮೇಲೆ ಹೆಂಗ್ ಎಸಿತಾರೆ ಅಂತಂದ್ರೆ ಒಂದು ಮಿಸ್ ಆಗಲ್ಲ, ರಪ ರಪ ಅಂತ ಮೂತಿ ಮೇಲೆ ಬೀಳ್ತಾ ಇರುತ್ತೆ. ಸೊ ಈ ಹುಡುಗಿರಿಗೆ ಇಷ್ಟು ಸ್ಟ್ರಾಂಗ್ ಆಗಿರೋ ಒಂದು ಗುರಿ ಇದೆ ಅಂದ್ಮೇಲೆ ಅವ್ರನ್ನ ಯಾಕೆ ಮಹಿಳೆ ಗನ್ ಮ್ಯಾನ್ ಆಗಿ ತಗೋಬಾರ್ದು? ಅವಾಗ ಡೈರೆಕ್ಟ್ ಆಗಿ ಗುರಿ ಇಟ್ಟು ದುಷ್ಮನ್ಗಳನ್ನ ಸಾಯಿಸ್ಬೋದಲ್ಲ, ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿರೋದು. ಸೂಪರ್ ಸೂಪರ್ ಕಣ್ರಿ, ಒಳ್ಳೆ ಐಡಿಯಾ, ಎಲ್ಲ ಸ್ವಂತ ಅನುಭವ ಅನ್ಸುತ್ತೆ ನಿಮ್ಗೆ ಅಲ್ವಾ? ಹೌದು. ಹಾ